ಬದಲಾವಣೆ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿ 100 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಇಡಿಗಂಟಾಗಿ ಇಟ್ಟಿದ್ದರು. ಇದು ಬೆಂಗಳೂರಿನ ಎಲ್ಲ ಕಡೆ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ಒಂದು ಕ್ಯಾಂಟೀನ್ ಆರಂಭ ಆಯಿತು. ಇಂದಿರಾ ಗಾಂಧಿಯವರು ಈ ದೇಶದ ಮಹಾನ್ ವೀರ ಮಹಿಳೆ, ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ವೀರ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರ ಹೆಸರನ್ನ ಬದಲಾವಣೆ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಬೇರೆ ಹೆಸರನ್ನ ಎಲ್ಲಿ ಬೇಕಾದರೂ ದೊಡ್ಡದಾಗಿ ಇಡಲಿ. ಮಹಾಮಹಿಮರ ಹೆಸರುಗಳು ಬೇಕಾದಷ್ಟಿದೆ, ಎಲ್ಲರ ಹೆಸರನ್ನು ಇಡಲಿ, ನಮ್ಮ ಬಹಳ ಸಂತೋಷ. ಈಗ ಇರುವ ಇಂದಿರಾ ಗಾಂಧಿ ಹೆಸರನ್ನು ಬದಲಾವಣೆ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಮೊದಲನೇ ಚಳುವಳಿ ಆರಂಭ ಆಗಿದೆ. ಇಂದಿರಾ ಕ್ಯಾಂಟೀನ್ ಹೆಸರು ಬದಲಾವಣೆ ಮಾಡಿದ್ರೆ ತೀವ್ರವಾದಂಥ ಹೋರಾಟ ಇಡೀ ರಾಜ್ಯಾದ್ಯಂತ ನಡೀತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಪೌರತ್ವ ಕಾಯಿದೆ, ಇದು ಅತ್ಯಂತ ಗಂಭೀರವಾದಂಥ ವಿಚಾರ. ಪೌರತ್ವ ಕಾಯಿದೆಯನ್ನು ತರತಕ್ಕಂಥದ್ದು ಯಾರಿಗೂ ಒಳ್ಳೆಯದಲ್ಲ. ಇದು ದೇಶದಲ್ಲೇ ತಾರತಮ್ಯವನ್ನು ತರತಕ್ಕಂಥ ಕಾಯಿದೆ. ಇದರಿಂದ ಒಳ್ಳೆಯ ಸೂಚನೆ ಹೋಗ್ತಾ ಇಲ್ಲ. ಈಗ ನಿಮ್ಗೆ ಹೇಳೋದಾದರೆ ಚಳುವಳಿ ಇಡೀ ದೇಶದ ಉದ್ದಗಲಕ್ಕೂ ಶುರುವಾಗಿದೆ. ಅನೇಕ ವಿದೇಶದ ಗಣ್ಯರು ಭಾರತಕ್ಕೆ ಬರ್ತಾ ಇಲ್ಲ, ಗಲಾಟೆ ಶುರುವಾಗಿದೆ ಅಂತೇಳಿ ಪ್ರಧಾನಮಂತ್ರಿ ಮೋದಿಯವರು, ಅಮಿತ್ ಶಾ, ಬೇಕಾದಷ್ಟು ಕೆಲಸಗಳಿದೆ ಮಾಡೋದಕ್ಕೆ. ಬೆಲೆ ಏರಿಕೆ ಗಗನಕ್ಕೋಗಿದೆ, ಜನಸಾಮಾನ್ಯರು ತೊಂದರೆ ಸಿಕ್ಕಿದ್ದಾರೆ. ಇಡೀ ದೇಶದಲ್ಲಿ ಚುನಾವಣೆ ಆದ ನಂತರ ಬರೇ ಇದೇ ಗಲಾಟೆಗಳಾಗಿದೆ. ಇದಾದ ಮೇಲೆ ಹಣ ಬದಲಾವಣೆ ಮಾಡೋಕ್ಕೋಗಿ ಅದು ಬೇರೆ ಆವಂತರ ಆಗಿದೆ, GST ಆವಂತರ ಆಗಿದೆ, ಎಲ್ಲ ಕಡೆ ಗೊಂದಲ ಗೊಂದಲ ಗೊಂದಲ. ಆ ದೃಷ್ಟಿಯಿಂದ ಇದು ಪೌರತ್ವದ ಈ ಒಂದು ಮಸೂದೆಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು, ಮತ್ತು ಕರ್ನಾಟಕನು ಇದನ್ನು ಜಾರಿ ಮಾಡಬಾರ್ದು ಅಂತ ಒತ್ತಾಯ ಮಾಡಿ ನಾಳೆ ಬೆಳಗ್ಗೆ 11:30 ರಾಜಭವನದ ಮುಂದೆ ಪೌರತ್ವ ಕಾಯಿದೆ ವಿರುದ್ಧ, ಮೋದಿಯ ವಿರುದ್ಧ, ಅಮಿತ್ ಶಾ ವಿರುದ್ಧ, ಕೇಂದ್ರದ ವಿರುದ್ಧ ತೀವ್ರವಾದ ಪ್ರತಿಭಟನೆ ನಾಳೆ ಬೆಳಗ್ಗೆ 11:30. ನಮಸ್ಕಾರ.